ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ ವುಡ್ ರಿವ್ಯೂಸ್. ನಮ್ಮ ಚಾನಲ್ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಫೈನಲ್ ಆಗಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ 14ನೇ ವಾರ ಆಗಿರುವಂತ ನಿನ್ನೆ ನಮ್ಮ ಬಿಗ್ ಬಾಸ್ ನ ಬಿಟ್ಟು ಅನುಪಮ ಗೌಡ ಅವರು ಆಚೆ ಬಂದಿದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಅನುಪಮ ಗೌಡ ಅವರು ಕೂಡ ಫೈನಲ್ಗೆ ಹೋಗ್ತಾರೆ. ಇವರು ಕೂಡ ಒಂದು ಕಂಟೆಸ್ಟೆಂಟ್ ಫೈನಲ್ ಅಲ್ಲಿ ಇರ್ತಾರೆ ಅಂತ ಎಲ್ಲರೂ ಕೂಡ ಅವ್ರ ಅಭಿಮಾನಿಗಳು ಅನ್ಕೊಂಡಿದ್ರು. ಬಟ್ ಏನಪ್ಪ ಅಂದ್ರೆ, ಅನುಪಮ ಗೌಡ ಅವರು ನಿನ್ನೆ ಬಿಗ್ ಬಾಸ್ ಮನೆ ಬಿಟ್ಟು ಕಣ್ಣೀರ್ ಹಾಕುತ್ತಾ ಆಚೆ ಬಂದಿದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಅನುಪಮ ಗೌಡ ಅವ್ರು ಕಣ್ಣೀರ್ ನೋಡ್ತಾ ಇದ್ರೇ ಅರ್ಥ ಆಗುತ್ತೆ ಇವರು ಬಿಗ್ ಬಾಸ್ ಗೆಲ್ಲಲೇಬೇಕು ಅಂತ ಬಿಗ್ ಬಾಸ್ ಬಂದಿದ್ರು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಜನಗಳು ಅನುಪಮ ಗೌಡ ಅವ್ರನ್ನ ಔಟ್ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ವಿಷಯ ಏನಪ್ಪ ಅಂದ್ರೆ, ಅನುಪಮ ಗೌಡ ಅವರು ಎಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಇದ್ಮೇಲೆ ಎಷ್ಟು ಸಂಪಾದನೆ ಮಾಡಿರ್ಬೋದು ಅಂತ ನಾವು ನಿಮ್ಗೆ ಹೇಳ್ತಾ ಇದೀವಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಮನೇಲಿ ಅನುಪಮ ಗೌಡ ಅವ್ರಿಗೆ ವಾರಕ್ಕೆ 75,000 ಲಕ್ಷದವರೆಗೂ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಅದ್ರ ಪ್ರಕಾರ ಲೆಕ್ಕ ಮಾಡಿದ್ರೆ ಅನುಪಮ ಗೌಡ ಅವರು 14 ವಾರಗಳಲ್ಲಿ ಸುಮಾರು 14 ಲಕ್ಷ 10-15 ಲಕ್ಷ ಸಂಪಾದನೆ ಮಾಡಿರ್ಬೋದು ಅಂತ ಹೇಳಲಾಗ್ತಿದೆ ಸ್ನೇಹಿತರೆ. ಸೊ ಏನೇ ಆಗಲಿ, ಬಿಗ್ ಬಾಸ್ ಎಲ್ಲರೂ ಗೆಲ್ಲಕ್ಕಾಗಲ್ಲ. ಸೊ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ, ಅನುಪಮ ಗೌಡ ಅವರು ಬಂದಿದ್ದು ಆಚೆ ಹೊರಗಡೆ ಖುಷಿ ಆಯ್ತಾ ಇಲ್ಲ ಬೇಜಾರಾಯ್ತಾ, ಇಲ್ಲ ಈ ಸರಿ ಫೈನಲ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನಮಗೆ ಒಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಗೆ ಯಾರು ಗೆಲ್ಬೇಕು ಅನ್ನೋದನ್ನು ಕೂಡ ತಿಳಿಸಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಬಾಯ್.